ಯಾರಿಗೆ ಟಿವಿ ಬೇಡ ಹೇಳಿ ಎಲ್ಲರಿಗೂ ಟಿವಿ ಬೇಕು ಆದರೆ ಇಲ್ಲಿರುವಂತ ಟಿವಿಗಳು ಇದೆಯಲ್ಲ ಇದು ಅತ್ಯಂತ ಕಡಿಮೆ ಬೆಲೆ ಇಡಿ ಬೆಂಗಳೂರಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಇಲ್ಲಿ ಟಿವಿಗಳನ್ನು ಕೊಡ್ತಾರೆ 24 ಇಂಚ್ ಬಂದ್ಬಿಟ್ಟು 7000 ಆಗುತ್ತೆ ಸರ್ 7000 ಅಷ್ಟೇನಾ ಹಾ ಹಾ only 7000 24 ಇಂಚ್ ಗೆ ನಮ್ಮ ಹೆಗ್ಗದೆ ಸ್ಟುಡಿಯೋ ಕಡೆಯಿಂದ ಬಂದ್ರೆ 15% ಮತ್ತೆ ಲೆಸ್ ಆಗುತ್ತೆ ಸರ್ ಜೊತೆಗೆ ಒಂದು ಸ್ಟೆಬಿಲೈಸರ್ ಕೊಡ್ತೀವಿ ಸರ್ ಓಕೆ ಆಮೇಲೆ ಒಂದು ಸ್ಮಾರ್ಟ್ ವಾಚ್ ಕೊಡ್ತೀವಿ ಸರ್ 32 ಇಂಚ್ ಬಂದ್ಬಿಟ್ಟು 11000 ಆಗುತ್ತೆ ಓಕೆ ಒಂದು ಸ್ಮಾರ್ಟ್ ವಾಚ್ ಕೊಡ್ತೀವಿ ಸ್ಟೆಬಿಲೈಸರ್ ಕೊಡ್ತೀವಿ ಇನ್‌ಸ್ಟಾಲೇಷನ್ ಫ್ರೀ ಹೋಮ್ ಡೆಲಿವರಿ ಫ್ರೀ ಸರ್ ಈಗ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಎಸ್ 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 ಹೋಮ್ ಡೆಲಿವರಿ ಫ್ರೀ ಓಕೆ ಹೋಮ್ ಡೆಲಿವರಿ ಫ್ರೀ ಇರುತ್ತೆ ಇನ್‌ಸ್ಟಾಲೇಷನ್ ಕೂಡ ಫ್ರೀ ಇರುತ್ತೆ 16040 ಇಂಚ್ ಗೆ ಅಷ್ಟೇನಾ ಜೊತೆಗೆ ಇನ್ನು 15% ಹೆಗ್ಗದೆ ಸ್ಟುಡಿಯೋ ಅಂತ ಹೆಸರು ಮಾಡ್ಕೊಂಡು ಬಂದ್ರೆ ಮತ್ತೆ ಡಿಸ್ಕೌಂಟ್ ಖುಷಿಯಿಂದ 15% ಕಮ್ಮಿ ಮಾಡ್ಕೊಳ್ಳಿ ವಾವ್ 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 ನೋಡಿ 15% ಮತ್ತೆ ಕಡಿಮೆ ಈ ಆಫರ್ ಅನ್ನೋದು ಯಾವಾಗಲೂ ಇರುತ್ತಲ್ವಾ ಈ ಹಬ್ಬ ಅಂತ ಏನಿಲ್ಲ ಯಾವಾಗಲೂ ಕೂಡ ಇರುತ್ತೆ ಸರ್ ಇದು ತಗೊಂಡ್ರೆ ಒಂದು ಹಬ್ಬ ಸರ್ ಓಕೆ ಓಕೆ ಹಬ್ಬಕ್ಕೆ ಇದನ್ನ ಕೊಡಲ್ಲ ಸರ್ ಇದನ್ನ ತಗೊಂಡ್ರೆ ಹಬ್ಬ ಮಾಡಬಹುದು ಅಬೌ 65 ಗಿಂತ ಮೇಲೆ ಹೋದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಸರ್ 25% ಡಿಸ್ಕೌಂಟ್ ಕೊಡ್ತೀರಾ 25% ಡಿಸ್ಕೌಂಟ್ ಕೊಡ್ತೀರಾ ಜೊತೆಗೆ ಆಫರ್ ಬಿಟ್ಟು ಹೈ ಎಂಡ್ ಸರ್ 85 ಇಂಚ್ ತನಕ ಇದೆ 85 ಇಂಚ್ ಇದೆ ಓಕೆ 85 ಇಂಚ್ ಅಂದ್ರೆ ಎಷ್ಟಾಗುತ್ತೆ ಸರ್ ರೇಟ್ ನಿಮಗೆ 90000 ಆಗುತ್ತೆ 90000 ಆಗುತ್ತೆ ಓಕೆ ಸೋ ಅದನ್ನ ಹೊರಗಡೆ ಎಲ್ಲಾದರೂ ಹೋಗಿ ತಗೊಳ್ಳೋದಾದ್ರೆ ಸರ್ 150000 ಆಗುತ್ತೆ ಅದು 150 ಇರೋದು ಕೇವಲ 90000ಕ್ಕೆ ನೀವು ಕೊಡ್ತೀರಾ ಓಕೆ ಸೌಂಡ್ ಎಲ್ಲ ಯಾವುದು ಇರುತ್ತೆ ಸ್ಪೀಕರ್ಸ್ ಎಲ್ಲ ಯಾವುದು ಡಾಲ್ಬಿ ಅಟ್ಮಾಸ್ ಸರ್ ಡಾಲ್ಬಿ ಓಕೆ ಓಕೆ ಡಾಲ್ಬಿ ಆದ್ರೆ ಸೂಪರ್ ಸೌಂಡ್ ಅದರಲ್ಲಿ ಯಾವ ಇದಿರೋದಿಲ್ಲ ನಾನು ಈಗ ಗೋಡೌನ್ ಬಂದಿದ್ದೀನಿ ಇಲ್ಲಿಗೆ ಬರೋದು ಬೆಟರ್ ಅಥವಾ ಬೇರೆ ಯಾವುದಾದರೂ ಪ್ಲೇಸ್ ಇದೆಯಾ ನಿಮ್ಮದು ಸರ್ ಇದರಲ್ಲಿ ಬಂದ್ಬಿಟ್ಟು ನನಗೆ 8 ಬ್ರಾಂಚಸ್ ಇದೆ ಕರ್ನಾಟಕ ಹೌದಾ ಓಕೆ ಕೂಡ್ಲಿಗೆಲ್ಲಿ ಇದೆ ಚಿಕ್ಕಜೋಗಿಯಲ್ಲಿ ಇದೆ ಓಕೆ ಚಿಕ್ಕಜೋಗಿಯಲ್ಲಿ ನಮ್ಮದೇ ಊರು ಸೋ ಅಲ್ಲಿ ಇದೆ ಶಿವಮೊಗ್ಗದಲ್ಲಿದೆ ದಾವಣಗೆರೆಲ್ಲಿದೆ ಚಿತ್ರದುರ್ಗದಲ್ಲಿದೆ ತುಮಕೂರಲ್ಲಿ ಮಾಡಿದೀವಿ ಸರ್ ಸೊ ಅಲ್ಲೆಲ್ಲ ನಿಮ್ಗೆ ಜಸ್ಟ್ ಈ ತರ ಹೆಗ್ಗದೆ ಸ್ಟುಡಿಯೋ ಇಂದ ನಾವು ಬಂದಿದೀವಿ ಅಂತ ಅಲ್ಲಿ ಹೇಳ್ಬಿಟ್ರೆ ಅಲ್ಲೂ ಕೂಡ ಡಿಸ್ಕೌಂಟ್ ಕೊಡಿಸ್ತೀನಿ ಬೆಂಗಳೂರು ಅವ್ರು ಎಲ್ಲಿ ಬರ್ಬೇಕೀಗ ನಾವು ಮಲ್ಲೇಶ್ವರಂ ಇದೆ ಬ್ರಾಂಚು ನಾಗರಬಾವಿಯಲ್ಲಿ ಇದೆ ನಾಗರಬಾವಿ ಇದು ಬಂದ್ಬಿಟ್ಟು ನಿಮ್ಗೆ ಗೋಡನ್ ಇರುತ್ತೆ ಅಲ್ಲಿ ನಿಮ್ಗೆ ವಿತ್ ಡಿಸ್ಪ್ಲೇ ಇರುತ್ತೆ ಬೇರೆ ಕಡೆ ಸ್ವಲ್ಪ ಬ್ರಾಂಚ್ ಸಿಕ್ಕಿಲ್ವಾ ನಿಮ್ಗೆ ಕಾಲ್ ಮಾಡ್ಬಿಟ್ರೆ ಸಾಕು ಸರ್ ಹೋಮ್ ಡೆಲಿವರಿ ಫ್ರೀ ಇದೆ ಆಲ್ ಓವರ್ ಕರ್ನಾಟಕ ಟಿವಿಯನ್ನ ಬುಕ್ ಮಾಡಿದ್ರೆ ಡೆಲಿವರಿ ಎಷ್ಟು ದಿನದಲ್ಲಿ ಕೊಡ್ತೀರಾ ವಿತ್ ಇನ್ 1 ಡೇ ಇವತ್ತು ಆರ್ಡರ್ ಮಾಡ್ಬಿಟ್ರೆ ಸರ್ ನಾಳೆ ಡೆಲಿವರಿ ಇರುತ್ತೆ ಎಲ್ಲಾದ್ರೂ ಹಂಗೇನಾ ಆಲ್ ಓವರ್ ಕರ್ನಾಟಕ ಕಾಲ್ ಮಾಡ್ಬಿಟ್ರೆ ಸಾಕು ಅಲ್ಲಿ ನಮ್ಮ ಹುಡುಗರು ಹೋಗ್ತಾರೆ ಟಿವಿ ಫಿಟ್ ಆದ್ಮೇಲೆ ದುಡ್ಡು ಕೊಡಿ ಓಹೋ ಫಿಟ್ಟಿಂಗ್ ಆದ್ಮೇಲೆ ದುಡ್ಡು ಕೊಡಿ ಈಗ ಟಿವಿ ನೋಡ್ಬಿಟ್ಟೆ ದುಡ್ಡು ಕೊಡಿ ಓಕೆ ಟಿವಿ ನೋಡ್ಬಿಟ್ಟೆ ದುಡ್ಡು ಕೊಡಿ ಏನೋ ಒಂದು ಮೈನರ್ ಪ್ರಾಬ್ಲಮ್ ಬಂತು ಅವಾಗ ಕೊಡಿ ಸರ್ ಇನ್ನೊಂದು ಬೇರೆ ಕಳಿಸ್ತೀವಿ ವಾಪಸ್ ಕೊಡು ಬರೋದೇ ಇಲ್ಲ ಬಂದ್ರೆ outstanding leadership skills in LED TV manufacturing and the award goes to MV ಚಂದ್ರಕಾಂತ್ Star 1 TV ಇಂಟರ್‌ನ್ಯಾಷನಲ್ ಲೆವೆಲ್ ಅಲ್ಲಿ ರಾರಾಜಿಸಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಬ್ರಾಂಚಸ್ ಮಾಡಿದ್ರು ಕೂಡ ನಮ್ಮ ಕಂಪನಿಯಿಂದ 25% ಬ್ರಾಂಚ್ ಮಾಡಕ್ಕೆ ಧನ ಸಹಾಯ ಮಾಡ್ತೀವಿ ಸರ್ ನಾವು ಓಹೋ ನೀವೇ ಧನ ಸಹಾಯ ಮಾಡ್ತೀರಾ ಓಕೆ ನೋಡಿ ವೀಕ್ಷಕರೇ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಇವರಿಗೆ ಕರೆ ಮಾಡಬಹುದು ನಿಮ್ಮ ಊರಲ್ಲೂ ಕೂಡ ನೀವು ಒಂದು ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರ ಕಡೆಯಿಂದ ಮ್ಯಾಕ್ಸಿಮಮ್ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದು ಹೇಳಿದ್ರು ಅವರು ಧನ ಸಹಾಯ ಕೂಡ ನಾವು ಮಾಡ್ತೀವಿ ಅಂತ ದಿ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರೇ ಬೇಕಿದ್ರು ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಅವರ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಈ ವಿಡಿಯೋ ನಿಮಗೆ ಸ್ಪೆಷಲ್ ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನಿವತ್ತು ಒಂದು ಟಿ ವಿಯ ಗೋಡೌನ್ಗೆ ಬಂದಿದ್ದೀನಿ ಯಾರಿಗೆ ಟಿ ವಿ ಬೇಡ ಹೇಳಿ ಎಲ್ಲರಿಗೂ ಟಿ ವಿ ಬೇಕು ಆದರೆ ಇಲ್ಲಿರುವಂತಹ ಟಿವಿಗಳಿದೆಯಲ್ಲ ಇದು ಅತ್ಯಂತ ಕಡಿಮೆ ಬೆಲೆ ಇಡೀ ಬೆಂಗಳೂರಲ್ಲೇ ಅತ್ಯಂತ ಕಡಿಮೆ ಬೆಲೆಗೆ ಇಲ್ಲಿ ಟಿವಿಗಳನ್ನು ಕೊಡ್ತಾರೆ ಅದು ಕೂಡ ಆಂಡ್ರಾಯ್ಡ್ 4K ಗೂಗಲ್ ಟಿವಿ ಸೊ ಬನ್ನಿ ಈಗ ಈ ಒಂದು ಗೋಡೌನ್ ಒಳಗಡೆ ಹೋಗ್ತೀನಿ ಸೊ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ನಾನು ಆದರೆ ಸ್ವಲ್ಪ ತಡವಾಗಿ ಬಂದಿದ್ದೀನಿ ಸರ್ ನಮಸ್ತೆ ಓ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ನಿಮ್ದೇ ವಿಡಿಯೋ ನೋಡ್ತಿದ್ದೆ ವಾವ್ ನೋಡಿ ಇಲ್ಲಿ ನೋಡಿ ನಮ್ದೇ ಇದು ಮದುವೆ ವಿಡಿಯೋ ನೋಡ್ತಾ ಇದ್ದಾರೆ ಸರ್ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಲೇಟ್ ಆಯ್ತು ಬರೋದು ನೀವು ಬರೋದೇ ಒಂದು ಖುಷಿ ಸರ್ ಎಸ್ ನಿಮ್ಮ ಶೋರೂಮ್ಗೆ ನೆಕ್ಸ್ಟ್ ಟೈಮ್ ಬರ್ತೀನಿ ಇವತ್ತು ನಾನು ಬಂದಿರುವಂತದ್ದು ಇವರ ಗೋಡೌನ್ಗೆ ಇದು ಸ್ಟಾರ್ 1 TV ಅಂತ ಹೇಳಿ ಇಡಿ ಬೆಂಗಳೂರಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಅತ್ಯಂತ ಕಡಿಮೆ ಬೆಲೆಗೆ ಹೊಸ ಟಿವಿ ಅಂದ್ರೆ ಈಗ ಬೇರೆ ಕಡೆ 30,000 ಆದ್ರೆ ಇಲ್ಲಿ ಅರ್ಧಕ್ಕರ್ಧ ಕಡಿಮೆ ಅದರ ಜೊತೆಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ಮತ್ತೊಂದಿಷ್ಟು ಡಿಸ್ಕೌಂಟ್ ಆಫರ್ ಎಲ್ಲ ಇದೆ ಅದು ಏನು ಎತ್ತ ಅನ್ನೋದನ್ನ ಸರ್ ಇಂದಲೇ ಕೇಳೋಣ ಸರ್ ಸ್ಟಾರ್ 1 ಟಿವಿ ಅನ್ನೋದು ಗೊತ್ತಾಯ್ತು ಇಲ್ಲಿ ಬಾಕ್ಸ್ ಗಳು ಇದೆ ಆದ್ರೆ ಇತ್ತೀಚೆಗೆ ನಮಗೆ ಎಲ್ಲ ವೆರೈಟಿ ಟಿವಿಗಳಿದೆ ಅಂದ್ರೆ ಎಷ್ಟೆಷ್ಟು ಕಂಪನಿಗಳಿದೆ ಅವು ಯಾವುದು ಕೊಡದೇ ಇರುವಂತ ಸರ್ವಿಸ್ ನಿಮ್ಮ ಟಿವಿಲಿ ಇದೆ ಮತ್ತೆ ಅಷ್ಟು ಒಂದಿಷ್ಟು ಆಪ್ಷನ್ ಗಳು ಕೂಡ ಇದರಲ್ಲಿ ಇದೆ ಅನ್ನೋದು ನನಗೆ ಗೊತ್ತಾಯ್ತು ನಮ್ಮ ವೀಕ್ಷಕರು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನ ಟಿವಿ ಮುಖಾಂತರ ನೋಡಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಆ ಆಸೆಯನ್ನ ಈಡೇರಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕು ಸರ್ ನಿಮ್ಮ ಟಿವಿಯ ಸ್ಪೆಷಾಲಿಟಿಗಳು ಏನು ಸರ್ ಬೇರೆ ಟಿವಿನ ಕಂಪೇರ್ ಮಾಡಿದ್ರೆ ಓಕೆ ಕಮ್ಮಿ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ ಓಕೆ ನಿಮಗೆ ಯೂಟ್ಯೂಬ್ ಇರಲಿ ಆಮೇಲೆ ಕಂಪ್ಲೀಟ್ ಆಂಡ್ರಾಯ್ಡ್ ಇದೆ ಓಕೆ ಓಕೆ ಆಂಡ್ರಾಯ್ಡ್ ಇರುತ್ತೆ ಆಮೇಲೆ ವೈಫೈ ಬ್ಲೂಟೂತ್ ಆಮೇಲೆ ಈ ಬ್ಲೂಟೂತ್ ಬೇಕಂದ್ರೆ ನಿಮ್ಗೆ ಏನೋ ಹೈಯರ್ ವರ್ಷನ್ ಹೋಗ್ಬೇಕು ಸೊ ನಮ್ ಟಿವಿಯಲ್ಲಿ ಅದು ಕಮ್ಮಿ ಬಜೆಟ್ ಅಲ್ಲೇ ನಿಮ್ಗೆ ಓಕೆ ಏನಿದು ಸ್ಟಾರ್ 1 ಅಂತ ಇಟ್ಟಿದ್ದೀರಾ ನಾವು ಬೇರೆ ಬೇರೆ ಕ್ರಿಕೆಟ್ ನೋಡೋಕೆಲ್ಲ ಸ್ಟಾರ್ ಸ್ಟಾರ್ ಅಂತ ಯೂಸ್ ಮಾಡ್ತಿರ್ತೀವಿ ಸ್ಟಾರ್ ಅನ್ನೋದು ಈಗ ಒಂದು ದೊಡ್ಡ ಬ್ರ್ಯಾಂಡ್ ನಿಮ್ ನೋಡಿದ್ರೆ ಸ್ಟಾರ್ 1 ಅಂತ ಇದೆ ಇದು ಇದು ಹೆಸರು ಹೆಂಗ್ ಬಂದಿದ್ದು ಅಂತ ಸ್ಟಾರ್ ಅನ್ನೋದು ಪಾಸಿಟಿವ್ ಎನರ್ಜಿ ಓಕೆ ಸೊ ಬೆಳಿಗ್ಗೆ ಆನ್ ಆದ ತಕ್ಷಣ ಸ್ಟಾರ್ 1 ಅಂತ ನೋಡ್ಬಿಟ್ರೆ ಅವ್ರ ಫುಲ್ ಡೇನೇ ಚೆನ್ನಾಗಿತ್ತು ವಾಹ್ 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 ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಓಕೆ ಓಕೆ ಎಸ್ ನನಗೀಗ ಇದರ ಕಾನ್ಫಿಗರೇಷನ್ ಎಲ್ಲವೂ ಕೂಡ ಬೇಕು ಅದನ್ನ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೋಡಿ ಇಲ್ಲಿ ಇಷ್ಟು ಬಾಕ್ಸ್ಗಳಿದೆ ಅಂದ್ರೆ ಇಲ್ಲಿಂದ ಲಾಟ್ ಹೋಗುತ್ತಾ ಸರ್ ಹೊರಗಡೆ ಯಾರು ಬೇಕಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ನೀವು ಹೆಂಗೆ ಡೆಲಿವರಿ ಎಲ್ಲ ಯಾವ ರೀತಿ ಇರುತ್ತೆ ಡೆಲಿವರಿ ಅಂದ್ರೆ ನಾವು ಡೈರೆಕ್ಟ್ ಕಂಪನಿ ಟು ಕಸ್ಟಮರ್ ಕೊಡ್ತೀವಿ ಎಲ್ಲಾ ಕಂಪನಿ ಆತರ ಆಪ್ಷನ್ಸ್ ಇರಲ್ಲ ನಿಮ್ಗೆ ಅಂದ್ರೆ ಈಗ ಡೀಲರ್ಶಿಪ್ ಇರುತ್ತೆ ಆಮೇಲೆ ಡೈರೆಕ್ಟ್ ಆಗಿ ನಿಮ್ ಡಿಸ್ಟ್ರಿಬ್ಯೂಟರ್ ನಮ್ ಕಡೆ ಕಸ್ಟಮರ್ ಕೂಡ ಡೈರೆಕ್ಟ್ ಆಗಿ ನಮ್ಗೆ ಡೀಲರ್ಶಿಪ್ ರೇಟ್ ಅಲ್ಲೇ ತಗೋಬಹುದು ಓಹೋ ಅಂದ್ರೆ ಅದಕ್ಕೋಸ್ಕರ ರೇಟ್ ಕಮ್ಮಿ ಆಗತ್ತಾ ಅಂತ ಈಗ ನಾವು ಶೋರೂಮ್ ಹೋಗಿ ತಗೊಂಡ್ರೆ ಅಲ್ಲಿರುವಂತ ಎಸಿಗೂ ಚಾರ್ಜ್ ಹಾಕ್ತಾರೆ ಅಂತ ಹೇಳಿ ಸುಮಾರು ಜನ ಮಾತಾಡ್ತಾರೆ ಸೊ ಅದು ಯಾವುದು ಕೂಡ ಇಲ್ಲಿರೋದಿಲ್ಲ ಮಧ್ಯವರ್ತಿಯ ಹಾವಳಿ ಇರೋದಿಲ್ಲ ನಿಮ್ಗೆ ಶೋರೂಮ್ ಅಲ್ಲಿ ಏನು ನಮ್ಗೆಲ್ಲ ವೆರೈಟಿಯಾಗಿ ತೋರಿಸ್ತಾರೆ ಅಥವಾ ಎಸಿ ರೂಮ್ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಒಂದಿಷ್ಟು ನಮ್ಮ ಜೇಬಿ ಕತ್ರಿ ಹಾಕ್ತಾರೆ ಅದು ಯಾವುದು ಇಲ್ಲಿಲ್ಲ ನೇರವಾಗಿ ಗ್ರಾಹಕರಿಗೆ ಇವರು ತಲುಪಿಸ್ತಾರೆ ಸ್ಟಾರ್ 1 ಟಿವಿಯನ್ನ ಯಾರಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಪ್ರೈಸ್ ಇದೆ ಅನ್ನೋದು ಗೊತ್ತಾಗ್ಬೇಕು ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳೋಕ್ ಇಷ್ಟಪಡ್ತೀನಿ ನಾನು ಪ್ರೈಸ್ ಅನ್ನ ಹೇಳ್ಬಿಡಿ ಸರ್ ಇಂಚಸ್ ಪ್ರಕಾರ ಒಂದು ಪ್ರೈಸ್ ಅನ್ನ ಹೇಳಿ ಜೊತೆಗೆ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ಅವ್ರಿಗೆ ಏನ್ ಡಿಸ್ಕೌಂಟ್ ಸಿಗುತ್ತೆ ಏನೆಲ್ಲ ಆಫರ್ಗಳು ಇದೆ ಈಗ ಅದ್ರ ಜೊತೆಗೆ ಟಿವಿ ಜೊತೆಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಹೇಳಿ ಸರ್ 3 ವರ್ಷ ವಾರಂಟಿ ಕೊಟ್ಟಿದೆ ಸರ್ ಓಕೆ 3 ವರ್ಷ ಈಗ ಬೇರೆ ಟಿವಿಗೆಲ್ಲ ಆದ್ರೆ 1 ವರ್ಷ ವಾರಂಟಿ ಇರುತ್ತೆ ಓಕೆ ಒಂದೇ ವರ್ಷ ಇರೋದು ಓಕೆ ನಾವು 3 ವರ್ಷ ಕೊಡ್ತೀವಿ ಓಕೆ 24 ಇಂಚ್ ಇಂದ ನಮಗೆ 85 ಇಂಚ್ ತನಕ ನಮ್ಗೆ ಟಿವಿ ಇದೆ 24 ಇಂಚ್ ಬಂದ್ಬಿಟ್ಟು 7,000 ಆಗುತ್ತೆ ಸರ್ 7,000 ಅಷ್ಟೇನಾ ಓನ್ಲಿ 7,000 24 ಇಂಚ್ಗೆ ಓಕೆ 7,000 ಅಲ್ಲಿ ಮತ್ತೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಬಂದ್ರೆ 15% ಮತ್ತೆ ಲೆಸ್ ಆಗುತ್ತೆ ಸರ್ ಓಕೆ 7,000 ಅಲ್ಲಿ ಮತ್ತೆ 15% ಲೆಸ್ ಆಗುತ್ತೆ 32 ಇಂಚ್ ಬಂದ್ರೆ 11,000 ಆಗುತ್ತೆ ಓಕೆ ಒಂದು ಸ್ಮಾರ್ಟ್ ವಾಚ್ ಕೊಡ್ತೀವಿ ಸ್ಟೆಪ್ಲೈಜರ್ ಕೂಡ ಕೊಡ್ತೀವಿ ಅದರ ಜೊತೆಗೆ ಇನ್ಸ್ಟಾಲೇಷನ್ ಫ್ರೀ ಹೋಮ್ ಡೆಲಿವರಿ ಫ್ರೀ ಸರ್ ಈಗ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಹೋಮ್ ಡೆಲಿವರಿ ಫ್ರೀ ಓಕೆ ಹೋಮ್ ಡೆಲಿವರಿ ಫ್ರೀ ಇರುತ್ತೆ ಇನ್ಸ್ಟಾಲೇಷನ್ ಕೂಡ ಫ್ರೀ ಇರುತ್ತೆ ಓಕೆ 40 ಇಂಚ್ ಇಂದ 16,000 ಆಗುತ್ತೆ 16,000 40 ಇಂಚ್ ಅಷ್ಟೇನಾ ಓಕೆ ಈಗ ನಿಮ್ಗೆ 15,000 ಇದ್ರೆ ಒಂದು ಟಿವಿ ಸೆಟಪ್ ಮಾಡ್ಕೊಂಡು ಆರಾಮಾಗಿ ನೋಡ್ಕೋಬಹುದು ಜೊತೆಗೆ ಇನ್ನು 15% ಹೆಗ್ಗದ್ದೆ ಸ್ಟುಡಿಯೋ ಅಂತ ಹೆಸರು ಮಾಡ್ಕೊಂಡ್ ಬಂದ್ರೆ ಮತ್ತೆ ಡಿಸ್ಕೌಂಟ್ ಖುಷಿಯಿಂದ 15% ಕಮ್ಮಿ ಮಾಡ್ಕೊಳ್ಳಿ ವಾವ್ ನೋಡಿ 15% ಮತ್ತೆ ಕಡಿಮೆ ಓಕೆ ನೆಕ್ಸ್ಟ್ ಸರ್ ಸೊ 43 ಇದೆ ಸೊ 43 ಬಂದ್ಬಿಟ್ಟು ನಿಮಗೆ 19,000 ನಾವು ಆಫರ್ ಕೊಡ್ತಿರೋದು ಇದು ರಿಯಲ್ ಪ್ರೈಸ್ 26,000 ಆಗುತ್ತೆ ಸರ್ 32 ಇಂದಾನೆ ಸ್ಟಾರ್ಟ್ ಆಗುತ್ತೆ ಆಂಡ್ರಾಯ್ಡ್ 32 40 43 ಅಲ್ಲಿಂದ ಫುಲ್ ಟೋಟಲ್ ನಾವು 85 ತನಕ ಆಂಡ್ರಾಯ್ಡ್ ಇರುತ್ತೆ ಓಕೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ 26,000 ಆಗುತ್ತೆ ನಾವು ಇವಾಗ ಏನೋ ಈಗ ಹಬ್ಬ ಹರಿದಿನ ನಮ್ಮ ಹಳ್ಳಿಯಲ್ಲೆಲ್ಲ ತುಂಬಾ ಖುಷಿ ಆಗಿರ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಟಿವಿ ಬೇಕು ಅಂತ ಅವರಿಗೋಸ್ಕರ ನಮ್ಗೆ ದುಡ್ಡಿಗಿಂತ ಇಂಪಾರ್ಟೆಂಟ್ ನಮ್ಮ ಹಳ್ಳಿ ಜನ ಖುಷಿಯಾಗಿರ್ಬೇಕು ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಏನೋ ಎಸ್ಪೆಷಲಿ ನಮ್ಮ ಹಳ್ಳಿ ಹುಡುಗರಿಗೆಲ್ಲ ಓದೋರಿಗೆಲ್ಲ ಸ್ಟಡೀಸ್ ಮಾಡೋದೆಲ್ಲ ಯೂಸ್ ಆಗುತ್ತೆ ಸೊ ಆ ಒಂದು ಕಾರಣ ಇಟ್ಕೊಂಡು ನಾವು ಇದನ್ನ 26,000 19,000 ಕೊಡ್ತೀವಿ ಸರ್ ಜೊತೆಗೆ ಮಕ್ಕಳಿಗೆ ಸ್ಮಾರ್ಟ್ ವಾಚ್ ಕೊಡ್ತೀವಿ ಸರ್ ಫ್ರೀ ಇನ್ಸ್ಟಾಲೇಷನ್ಸ್ ಇರುತ್ತೆ ಹೋಮ್ ಡೆಲಿವರಿ ಇರುತ್ತೆ ಸ್ಟೆಪ್ಲೈಜರ್ ಕೂಡ ಫ್ರೀ ಆಗಿ ಕೊಡ್ತೀರಾ ಓಕೆ ಅದರ ನೆಕ್ಸ್ಟ್ ವರ್ಷನ್ 50 ಇದೆ, ಓಕೆ 55 ಇದೆ. ಸೊ 50 ಬಂದ್ಬಿಟ್ಟು 26000 ಆಗುತ್ತೆ ನಿಮಗೆ. ಸೊ ಇದು ನಿಮಗೆ ರಿಯಾಲಿಟಿ ಅಲ್ಲಿ ಹೋದ್ರೆ 35000 ರೂಪೀಸ್ ಮಾಮೂಲಿ. ನಾವು ಆಫರ್ ಅಲ್ಲಿ 26000 ಕೊಡ್ತೀವಿ. ಅದ್ರ ಜೊತೆಗೆ ಮಾಮೂಲಿ ಇದೇನ್ ಹೇಳಿದ್ನಲ್ಲ ಅದೆಲ್ಲ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಈ ಆಫರ್ ಅನ್ನೋದು ಯಾವಾಗ್ಲೂ ಇರುತ್ತಲ್ವಾ, ಹಬ್ಬ ಅಂತ ಏನಿಲ್ಲ, ಯಾವಾಗ್ಲೂ ಕೂಡ ಇರುತ್ತೆ. ಹಬ್ಬಕ್ಕೆ ಇದನ್ನ ಕೊಡಲ್ಲ ಸರ್, ಇದನ್ನ ತಗೊಂಡ್ರೆ ಹಬ್ಬ ಮಾಡಬಹುದು. ಎಸ್, ಅದರ ನೆಕ್ಸ್ಟ್ ವರ್ಷನ್ ಯಾವ್ದಿದೆ ಸರ್? 55 ಇದೆ, 40,000 ಆಗುತ್ತೆ. ನಾವು 34,000 ಕೊಡ್ತೀವಿ ಸರ್. ಜೊತೆಗೆ ಇನ್ಸ್ಟಾಲೇಷನ್ ಫ್ರೀ ಮಾಡ್ಕೊಡ್ತೀವಿ. ಇದರ ನೆಕ್ಸ್ಟ್ ವರ್ಷನ್ ಹೋದ್ರೆ 65 ಇಂಚ್ ಇದೆ. 65 ಅಬೌವ್ 65 ಗಿಂತ ಮೇಲೆ ಹೋದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಸರ್? 25% ಡಿಸ್ಕೌಂಟ್ ಕೊಡ್ತೀವಿ. 25% ಡಿಸ್ಕೌಂಟ್ ಕೊಡ್ತೀರಾ ಜೊತೆಗೆ ಆಫರ್ ಬಿಟ್ಟು. ಓಕೆ, ಸೊ ಈಗ ನೆಕ್ಸ್ಟ್ ವರ್ಷನ್ ಎಷ್ಟಾಗುತ್ತೆ ಅದು ನಿಮಗೆ? 50,000 ಆಗುತ್ತೆ ಸರ್. 50,000 ಆಗುತ್ತೆ. ನಾವು ಕಸ್ಟಮರ್ಗೆ ಅಂತ ಹೇಳ್ಬಿಟ್ಟು ಈಗ ಮಾಮೂಲಿ ಈ ಹಳ್ಳಿಲಿ ಈಗ ಯಾರು ಸಿನಿಮಾ ಥಿಯೇಟರ್ ಅದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಕರೆಕ್ಟ್. ಸೊ ಅದಕ್ಕೆ ನಮ್ ಟಿವಿ ತಗೊಳ್ಳಿ, ಥಿಯೇಟರ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ. ಎಸ್ಪೆಷಲಿ ನಮ್ಮ ಹಳ್ಳಿ ಜನಕ್ಕೆ ಖುಷಿ ಆಗ್ಬೇಕು. ಈಗ ನಾವು ಅವಾಗೆಲ್ಲ ಚಿಕ್ಕವರಿದಾಗ ನಮ್ಗೆ ಎಷ್ಟಿಷ್ಟು ದೊಡ್ಡ ಟಿವಿ ತೊಗೊಳಕ್ ಆಗ್ತಿರಲಿಲ್ಲ. ಈಗ ನಾವು ಮಾಡಿದೀವಿ, 10 ರೂಪಾಯಿ ಕಮ್ಮಿ ಕೊಡಿ, ಪರವಾಗಿಲ್ಲ, ಬಟ್ ಟಿವಿ ತಗೊಂಡೋಗಿ. ಓಕೆ, ಲಾಸ್ಟ್ ಯಾವ ರೇಂಜ್ ಸರ್? ಲಾಸ್ಟ್ ಹೈ ಎಂಡ್ ಸರ್ 85 ಇಂಚ್ ತನಕ ಇದೆ. 85 ಇಂಚ್ ಇದೆ. ಓಕೆ, 85 ಇಂಚ್ ಅಂದ್ರೆ ಎಷ್ಟಾಗುತ್ತೆ ಸರ್ ರೇಟ್? ನಿಮಗೆ 90,000 ಆಗುತ್ತೆ. 90,000. ಸೊ ಅದನ್ನ ಹೊರಗಡೆ ಎಲ್ಲಾದ್ರೂ ಹೋಗಿ ತಗೊಳ್ಳೋದಾದ್ರೆ ಸರ್ 1,50,000 ಆಗುತ್ತೆ. 1,50,000 ಇರೋದು ಕೇವಲ 90,000 ನೀವು ಕೊಡ್ತೀರಾ. ಓಕೆ ಸರ್, ಈಗ ನಮ್ಮ ಕಾರ್ಯಕ್ರಮವನ್ನು ನೋಡೋರು ಕೇವಲ ಟಿವಿಯನ್ನ ಪರ್ಚೇಸ್ ಮಾಡೋರು ಮಾತ್ರ ಇರಲ್ಲ. ಯಾವ್ದೋ ಒಂದು ಶೋರೂಮ್ ಅಲ್ಲಿ ನಾನು ಕೂಡ ಡಿಸ್ಟ್ರಿಬ್ಯೂಷನ್ ತಗೋಬೇಕು, ನಮ್ಮ ಊರು ಅಥವಾ ನಮ್ಮ ಹಳ್ಳಿಲಿ ನಾನು ಒಂದು ಶಾಪ್ ಅನ್ನ ಇಡಬೇಕು ಅಂತ ಹೇಳಿದ್ರೆ ಅಂತವ್ರಿಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಹೊಂದಿದ್ದೀರಾ. ಸೊ ನೀವೇ ಡೈಲಿ ಟಿವಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀರಾ. ಸೊ ಹಂಗಾಗಿ ಆ ತರದವರು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಸರ್? ಖಂಡಿತ. ಈಗ ಆಲ್ರೆಡಿ ನಮಗೆ ಬ್ರಾಂಚಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ, ಸೊ ಏನಂದ್ರೆ ಸರ್, ನಮಗೊಂದು ನಮ್ಮೂರಲ್ಲಿ ಒಂದು ಮಾಡ್ಕೊಡಿ, ನಮಗೆ ಹಳ್ಳಿ ಕಾನ್ಸೆಪ್ಟ್ ತುಂಬಾ ಖುಷಿ ಆಯ್ತು ಅನ್ನೋ ಅವರಿಗೆಲ್ಲ ಖುಷಿ ಇದೆ. ಸೊ ಆಲ್ರೆಡಿ ನಮ್ಮ ಸ್ಟಾರ್ 1 ಟಿವಿ ಬ್ರಾಂಚಸ್ ಸ್ಟಾರ್ಟ್ ಆಗಿದೆ. ಸೊ ಈಗ ಆಲ್ ಓವರ್ ಕರ್ನಾಟಕ ಎಲ್ಲೇ ಬ್ರಾಂಚಸ್ ಮಾಡಿದ್ರು ಕೂಡ ನಮ್ಮ ಕಂಪನಿಯಿಂದ 25% ಬ್ರಾಂಚ್ ಮಾಡಕ್ಕೆ ಧನ ಸಹಾಯ ಮಾಡ್ತೀವಿ ಸರ್. ನಿಮಗೆ ಏನೋ ಇಂಟೀರಿಯರ್ ಡಿಸೈನ್, ಆಮೇಲೆ ಬೋರ್ಡ್ ಆಗಿರ್ಲಿ, ಆಮೇಲೆ ಏನೋ ಸೆಟಪ್ ಆಗಿರ್ಲಿ, ಎಲ್ಲ ನೀಟಾಗಿ ಮಾಡ್ಕೊಡ್ತೀವಿ. ಜೊತೆಗೆ ನೀವು ಟಿವಿ ನಮ್ ಕಡೆಯಿಂದ ಮಾಮೂಲಿ ಎಲ್ಲ ಸೆಟಪ್ ಆದ್ಮೇಲೆ ನಿಮಗೆ ಒಂದಷ್ಟಂತ ನಾವು ಟಿವಿ ಡೆಮೋಗ್ ಅಂತ ಕೊಡ್ತೀವಿ ಸರ್. ಅದೆಲ್ಲ ಫ್ರೀ, ಎಲ್ಲವೂ ಕೂಡ ಫ್ರೀ ಇರುತ್ತೆ. ನೋಡಿ ವೀಕ್ಷಕರೇ, ಡಿಸ್ಟ್ರಿಬ್ಯೂಟರ್ಸ್ ಕೂಡ ಇವರಿಗೆ ಕರೆ ಮಾಡ್ಬೋದು. ನಿಮ್ಮ ಊರಲ್ಲೂ ಕೂಡ ನೀವೊಂದು ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರ ಕಡೆಯಿಂದ ಮ್ಯಾಕ್ಸಿಮಮ್ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದು ಹೇಳಿದ್ರು ಅವರು. ಧನ ಸಹಾಯ ಕೂಡ ನಾವು ಮಾಡ್ತೀವಿ ಅಂತ, ಯಾಕಂದರೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ಇವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ದಿ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾರೇ ಬೇಕಿದ್ರು ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವರ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ. ಸೌಂಡ್ ಎಲ್ಲ ಯಾವ್ದಿರುತ್ತೆ? ಸ್ಪೀಕರ್ಸ್ ಎಲ್ಲ ಯಾವ್ದು? ಡಾಲ್ಬಿ. ಓಕೆ ಓಕೆ, ಡಾಲ್ಬಿ ಆದ್ರೆ ಸೂಪರ್ ಸೌಂಡ್, ಅದ್ರಲ್ಲಿ ಯಾವ ಇದಿರೋದಿಲ್ಲ. ಆಮೇಲೆ ಏನೋ ಹೇಳ್ತಾ ಇದ್ರಿ ನೀವು, ಸಿಸಿಟಿವಿಗೆ ಏನೋ ಕರೆಕ್ಟ್ ಆಗಿ ಸಪೋರ್ಟ್ ಮಾಡುತ್ತೆ ನಮ್ ಟಿವಿ ಅಂತ, ಅದೊಂದು ಹೇಳ್ಬಿಡಿ ಸರ್. ಸರ್ ಇದು ಈಗ ಮಾಮೂಲಿ ಟಿವಿ ಅಂದ್ರೆ ಬರೀ ಟಿವಿಗೋಸ್ಕರ ಕೊಡ್ತಾ ಇದೀವಿ. ಒಂದು ಟಿವಿ ನಿಮ್ಗೆ 2 ಟಿವಿ ಆಗ್ಬಿಡುತ್ತೆ, ಅಂದ್ರೆ ಸಿಸಿಟಿವಿನೂ ಆಗ್ಬಿಡುತ್ತೆ. ಹೆಂಗ್ ನಂಬೋದು ಸರ್ ನಿಮ್ದು? ಈಗ ಸ್ಟಾರ್ 1 ಅಂತ ಇದೆ, ನಾವೀಗ ಹೆಂಗ್ ನಂಬೋದು, ಹೆಂಗ್ ಟ್ರಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನರಿಗೆ ಆಲ್ಮೋಸ್ಟ್ ನಿಮ್ಗೆ ಸರ್ವಿಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನಿಮ್ಗೆ ಗೂಗಲ್ ಅಲ್ಲಿ ನಮ್ಮ ಒಂದು ವೆರಿಫಿಕೇಶನ್ ಮಾಡ್ಕೋಬಹುದು. ಇನ್ನೊಂದೇನೆ ವೆಬ್ಸೈಟ್ ಅಲ್ಲಿ ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಎಲ್ಲಾ ರೀತಿನೂ ಇದಿರುತ್ತೆ. ಆಮೇಲೆ 3 ವರ್ಷ ಗ್ಯಾರಂಟಿ ಕೊಡ್ತೀರಾ. ಓಕೆ, ಈಗ ಈ ಟಿವಿ ಬೇಕು ಅಂತ ಹೇಳಿದ್ರೆ, ಈಗ ಇದೇ ಟಿವಿ ನನಗೆ ಬೇಕು, ಈಗ 43 ಇಂಚಸ್ ಬೇಕು ಅಂತ ಹೇಳಿದ್ರೆ ನಾನು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಈಗ ನಾನು ಕೊಡೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾ? ಒಂದ್ಸಲ ರಶ್ ಆಗ್ಬಹುದು, ಹೇಳೋಕ್ಕಾಗಲ್ಲ. ಸೊ ರಶ್ ಆದಾಗ ನೀವು ಸಿಕ್ಕದೇ ಇರಬಹುದು, ಜನಗಳಿಗೆ ಫುಲ್ ಬಿಸಿ ಆಗ್ಬಹುದು. ಇಲ್ಲ ಅವರೇ ಬರ್ಬೇಕು ಅಂತ ಹೇಳಿದ್ರೆ, ಈಗ ನಾನೀಗ ಗೋಡೌನ್ ಬಂದಿದ್ದೀನಿ, ಇಲ್ಲಿಗೆ ಬರೋದು ಬೆಟರ್ ಅಥವಾ ಬೇರೆ ಯಾವ್ದಾದ್ರು ಪ್ಲೇಸ್ ಇದೆಯಾ ನಿಮ್ದು? ಸರ್ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ 8 ಬ್ರಾಂಚಸ್ ಇದೆ ಕರ್ನಾಟಕ. ಹೌದಾ? ಓಕೆ. ಕೂಡ್ಲಿಗೆಲ್ಲಿ ಇದೆ, ಚಿಕ್ಕಜೋಗಿಹಳ್ಳಿ ಇದೆ, ಚಿಕ್ಕಜೋಗಿಹಳ್ಳಿ ನಮ್ದೇ ಊರು, ಸೊ ಅಲ್ಲಿದೆ, ಶಿವಮೊಗ್ಗದಲ್ಲಿದೆ, ದಾವಣಗೆರೆಲ್ಲಿದೆ, ಚಿತ್ರದುರ್ಗಲ್ಲಿದೆ, ತುಮಕೂರಲ್ಲಿ ಮಾಡಿದೀವಿ ಸರ್. ಸೊ ಅಲ್ಲೆಲ್ಲ ನಿಮ್ಗೆ ಜಸ್ಟ್ ಈ ತರ ಹೆಗ್ಗದೆ ಸ್ಟುಡಿಯೋ ಇಂದ ನಾವು ಬಂದಿದೀವಿ ಅಂತ ಹೇಳ್ಬಿಟ್ರೆ ಅಲ್ಲೂ ಕೂಡ ಡಿಸ್ಕೌಂಟ್ ಕೊಡ್ತೀನಿ. ಸೂಪರ್. ನೋಡಿ, ಈಗ ನೀವು ಬೆಂಗಳೂರಲ್ಲೇ ಇರ್ಬೇಕಾಗಿಲ್ಲ, ನೀವು ಎಲ್ಲಿ ಬೇಕಾದ್ರೂ ಇರಿ, ನಿಮ್ಮೂರಲ್ಲೇ ಇರಿ, ಅಥವಾ ನಿಮಗೆ ನಿಯರ್ ಬೈ ಎಲ್ಲಿ ಇವರು 8 ಪ್ಲೇಸ್ಗಳನ್ನು ಹೇಳಿದ್ದಾರೆ ಅಲ್ಲಿ ಹೋಗಿ ನಮ್ಮ ಹೆಸರನ್ನ ಹೇಳಿದ್ರು ಕೂಡ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಈಗ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಎಲ್ಲ. ಹೌದು, ಈಗ ಬೆಂಗಳೂರವ್ರು ಎಲ್ಲಿ ಬರ್ಬೇಕು? ಈಗ ನಾವು ಮಲ್ಲೇಶ್ವರಂ ಇದೆ ಬ್ರಾಂಚು, ನಾಗರಬಾವಿಯಲ್ಲಿ ಇದೆ. ಓಕೆ, ನಾಗರಬಾವಿ ನಿಮಗೆ ಗೋಡನ್ ಇರುತ್ತೆ, ಅಲ್ಲಿ ನಿಮಗೆ ವಿತ್ ಡಿಸ್ಪ್ಲೇ ಇರುತ್ತೆ. ಓಕೆ, ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಮ ಮಲ್ಲೇಶ್ವರಂ ಬ್ರಾಂಚ್ ಮತ್ತೆ ನಾಗರಬಾವಿ ಬ್ರಾಂಚ್ನ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನ ಹಾಕಿರ್ತೀನಿ. ಸೊ ಅಲ್ಲಿಗೆ ಹೋಗಿ, ಸೊ ಯಾವ ಯಾವ ತರದ ವೆರೈಟಿ ಡಿಸೈನ್ ಇರಬಹುದು ಅಥವಾ ಅವ್ರಿಗೆ ಅವರಿಗೆ ಯಾವ ಲೆಂತ್ ಅಲ್ಲಿ ಬೇಕು ಅದೆಲ್ಲವನ್ನ ಅಲ್ಲಿ ಹೋಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನೀವು ಟಿವಿಯನ್ನ ಪರ್ಚೇಸ್ ಮಾಡಬಹುದು. ಕಾಲ್ ಮಾಡ್ಬಿಟ್ರೆ ಸಾಕು, ಅಲ್ಲಿ ನಮ್ಮ ಹುಡುಗರು ಹೋಗ್ತಾರೆ, ಟಿವಿ ಫಿಟ್ ಆದ್ಮೇಲೆ ದುಡ್ಡು ಕೊಡಿ. ಓಹೋ ಹೋ, ಫಿಟ್ಟಿಂಗ್ ಆದ್ಮೇಲೆ ದುಡ್ಡು ಕೊಡಿ, ಈಗ ಟಿವಿ ನೋಡ್ಬಿಟ್ಟೆ ದುಡ್ಡು ಕೊಡಿ. ಓಕೆ, ಟಿವಿ ನೋಡ್ಬಿಟ್ಟೆ ದುಡ್ಡು ಕೊಡಿ. ಏನೋ ಒಂದು ಮೈನರ್ ಪ್ರಾಬ್ಲಮ್ ಬಂತು, ಅವಾಗ ಕೊಡಿ ಸರ್, ಇನ್ನೊಂದು ಬೇರೆ ಕಳಿಸ್ತೀವಿ. ವಾಪಸ್ ಕೊಡು, ಬರೋದೇ ಇಲ್ಲ. ಬಂದ್ರೆ ಏನಕ್ಕಂದ್ರೆ ಹೋಗಿಂತ ಮುಂಚೆ ವೆರಿಫಿಕೇಶನ್ ಮಾಡ್ಕೊಂಡೆ, ಟಿವಿ ಡಿಸ್ಪ್ಲೇ, ಬೋರ್ಡ್, ಆಮೇಲೆ ಸೌಂಡ್ ಎಲ್ಲ ಚೆಕ್ ಮಾಡ್ಕೊಂಡೆ ಎಕ್ಸ್ಪೋರ್ಟ್ ಮಾಡೋದು. ಓಕೆ ಓಕೆ, ನೋಡಿ ಇಷ್ಟೆಲ್ಲ ಇದೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ನಾವೇ ಒಂದು ಆಫೀಸ್ಗೆ ಒಂದು ಟಿವಿ ತಗೋಬೇಕಂತ ಹೇಳಿದ್ರು ಕೂಡ ಎಷ್ಟೊಂದು ಹುಡುಕಿದ್ವಿ ಅಂದ್ರೆ, ಓಹ್ ಯಾವ್ದು ತಗೊಳ್ಳೋದು, ಯಾವ್ದು ತಗೊಳ್ಳೋದು, ಇದು ತಗೊಂಡ್ರೆ ಬೆಸ್ಟಾ, ಇದು ತಗೊಂಡ್ರೆ ಬೆಸ್ಟಾ, ಒಂದೊಂದ್ರಲ್ಲಿ ಕಲರ್ ವೇರಿಯೇಷನ್ ಒಂದೊಂದ್ ತರ ಇರುತ್ತೆ. ಆಮೇಲೆ ತಗೊಂಡಾಗ ಡ್ಯಾಮೇಜ್ ಆಗಿರೋದನ್ನು ನೋಡಿದೀನಿ. ಈಗ ಆನ್ಲೈನ್ ಪರ್ಚೇಸ್ ಜಾಸ್ತಿ ಆಗ್ಬಿಟ್ಟಿದೆ, ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಅದು ಮನೆಗೆ ಬರುವಷ್ಟರಲ್ಲಿ ಸ್ಕ್ರೀನ್ ಎಲ್ಲ ಡ್ಯಾಮೇಜ್ ಆಗಿದ್ದನ್ನು ನಾನು ನೋಡಿದೀನಿ. ಸೊ ಆ ತರ ಸಮಸ್ಯೆಗಳು ಏನೂ ಕೂಡ ಇಲ್ಲಿ ಬರೋದಿಲ್ಲ, ಅದು ಬರದೇ ಇರೋದಕ್ಕೆ ಇವರೇ ಒಂದು ಕಾರಣ ಅಂತ ಹೇಳ್ಬೋದು. ಸರ್, ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ? ಇದು ಬಂದ್ಬಿಟ್ಟು ನಮ್ದು ಓನ್ ಬ್ರ್ಯಾಂಡ್ ಸರ್. ಓಕೆ, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ನಾವು ರೆಡಿ ಮಾಡ್ತೀವಿ ಅದನ್ನ. ಓಕೆ, ಸೊ ಇವಾಗ ನೆಕ್ಸ್ಟ್ ಫರ್ದರ್ ಇನ್ನು ನಮ್ಗೆ ಸ್ಟಾರ್ ಎಲೆಕ್ಟ್ರಾನಿಕ್ಸ್ ಇನ್ನೂ ಒಂದಷ್ಟು ಬರೋದಿದೆ, ಎಲ್ಲ ರೆಡಿ ಆಗ್ತಿದೆ ಎಲ್ಲ. ಎಸ್ ಎಸ್, ಟಿವಿಯನ್ನ ಬುಕ್ ಮಾಡಿದ್ರೆ ಡೆಲಿವರಿ ಎಷ್ಟು ದಿನದಲ್ಲಿ ಕೊಡ್ತೀರಾ? ವಿತ್ ಇನ್ ಒನ್ ಡೇ. ಇವತ್ತು ಆರ್ಡರ್ ಮಾಡ್ಬಿಟ್ಟೆ ಸರ್, ನಾಳೆ ಡೆಲಿವರಿ ಇರುತ್ತೆ ಎಲ್ಲಾದ್ರೂ. ಹಂಗೇನಾ? ಈಗ ಯಾರೋ ಒಬ್ಬ ಉಡುಪಿಯಿಂದ ಒಬ್ಬ ಬುಕ್ ಮಾಡ್ದ ಅಂತ ಇಟ್ಕೊಳ್ಳಿ, ಆತ ಖಾಲಿ ಬುಕಿಂಗ್ ಮಾತ್ರ ಮಾಡ್ಬೇಕಾ, ಇಲ್ಲ ಏನಾದ್ರೂ ಅಮೌಂಟ್ ಕೊಡ್ಬೇಕಾ, ಹೆಂಗೆ? ಇಲ್ಲ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಟಿವಿ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದು. ಜೆನ್ಯೂನ್ ಪರ್ಸನ್ ಹತ್ರ ಒಂದು ಆಧಾರ್ ಕಾರ್ಡ್ ಕೇಳ್ತೀವಿ, ಅಂದ್ರೆ ಅವ್ರು ಅಲ್ಲಿದಾರ, ಲೊಕೇಟ್ ಆಗಿದಾರ ಅಂತ. ಸೊ ಅಲ್ಲಿದು ನಾವು ಟಿವಿ ಡೆಲಿವರಿ ಆದ್ಮೇಲೆ ಎಲ್ಲ ಅಮೌಂಟ್ ಕೊಡಿ ಅಂತ. ಸಪೋಸ್ ಈಗ ಟಿವಿಯನ್ನ ಬುಕ್ ಮಾಡಿದ್ರು ಸರ್, ಮನೆಗೆ ಬಂತು ಟಿವಿ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟೋ ಇಲ್ಲ ಏನೋ ಬಿದ್ದು ಒಡೆದೋಗೋದು, ಏನೋ ಒಂದು ಸಣ್ಣ ಒಂದು ಕ್ರ್ಯಾಕ್ ಬಂದಿದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ಆ ಸಂದರ್ಭದಲ್ಲಿ ಸರ್? ಆ ಟೈಮಲ್ಲಿ ಆಕ್ಚುಲಿ ನಾವು ಮ್ಯಾಕ್ಸಿಮಮ್ ನಾವು ಕಂಪನಿಯಿಂದ ಹೊರಡೆ ಆಚೆ ಹೋಗ್ತಾ ಇದ್ದಂಗೆನೆ ಒಂದು 3 ಟೈಪ್ಸ್ ಆಫ್ ನಾವು ಚೆಕ್ ಮಾಡ್ಬಿಟ್ಟೆ ಕಳಿಸೋದು. ಡಿಸ್ಪ್ಲೇ ಆಗಿರ್ಲಿ, ಬೋರ್ಡ್ ಆಗಿರ್ಲಿ, ಸೌಂಡ್ ಆಗಿರ್ಲಿ, ಎಲ್ಲ ಚೆಕ್ ಮಾಡ್ಬಿಟ್ಟೆ ನಾವು ಸೆಂಡ್ ಮಾಡಿರ್ತೀವಿ. ಸಪೋಸ್ ಆತರ ಆಗಿದೆ, ಆಗಲ್ಲ ಮ್ಯಾಕ್ಸಿಮಮ್, ಆದ್ರೂ ಕೂಡ ನಾವು ಅದನ್ನ ರೀಪ್ಲೇಸ್ಮೆಂಟ್ ಅದೇ ಟಿವಿನ ಹಾಕಲ್ಲ ಸರ್, ಬೇರೆ ಟಿವಿ ಆಗ್ಬಿಟ್ಟು ಅವರಿಗೆ ಮಾಡ್ಕೊಡ್ತೀರಾ? ಓಕೆ, ಈಗ ಟಿವಿ ಅಂತ ಹೇಳಿದ್ರೆ ನೀವು ಹೇಳಿದ್ರಿ, ಈಗ ಬೇರೆ ಕಂಪನಿಯ ಟಿವಿಗಳೆಲ್ಲ ಸುಮಾರು ಸರಿಸುಮಾರು 1 ವರ್ಷ ಗ್ಯಾರಂಟಿ ಇರುತ್ತೆ, ನಿಮ್ದು 3 ವರ್ಷ ಇದೆ ಗ್ಯಾರಂಟಿ. ಸೊ 3 ವರ್ಷ ತುಂಬಕ್ಕೆ ಇನ್ನೇನೋ 1 ತಿಂಗಳು ಇದೆ ಅಂತ ಇಟ್ಕೊಳ್ಳಿ, ಅಥವಾ 15 ದಿನ ಇದೆ. ಆ ಟೈಮಲ್ಲಿ ನಮ್ಮ ಮನೆ ಟಿವಿ ಕೆಟ್ಟೋಯ್ತು, ಆ ಟೈಮಲ್ಲಿ ಹೆಂಗೆ, ಏನ್ ಮಾಡ್ಬೇಕು ನಾವು? ಒಳ್ಳೆ ಕ್ವಶನ್ ಇದು. ಓಕೆ, 3 ವರ್ಷ ಆಗಿ ಇನ್ನೂ 15 ದಿನ ಆದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀವಿ, ಯಾಕಂದ್ರೆ ನಮ್ ಟಿವಿನ ತಗೊಂಡಿರ್ತಾರಲ್ಲ ಸರ್, ನಮ್ ಗ್ರಾಹಕರಿಗೆ ನಾವೇ ಸಪೋರ್ಟ್ ಆಗಿರ್ಬೇಕು. ಆ ಒಂದ್ ಕಾರಣಕ್ಕೆ 3 ವರ್ಷ ದಾಟಿ 1 ತಿಂಗಳಾದ್ರೂ ಕೂಡ ನಮ್ ಗ್ರಾಹಕರಿಗೆ ಎಲ್ಲೂ ಮೋಸ ಆಗಲ್ಲ, ಯಾವಾಗ್ಲೂ ಸಪೋರ್ಟ್ ಆಗಿರ್ತೀವಿ. ನಿಮ್ಮ ಯಾವುದೇ ಪ್ರಾಡಕ್ಟ್ ಬಂದ್ರು ನಾವಿರ್ತೀವಿ ನಿಮ್ ಜೊತೆಗೆ, ನಾವು ಬಂದು ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ. ನನಗಂತೂ ಸಖತ್ ಖುಷಿ ಆಯ್ತು, ಯಾಕಂದ್ರೆ ಟಿವಿಲಿ ತುಂಬಾ ಮಾತಾಡೋದಿದೆ. ಅಂದ್ರೆ ನಾವು ಒಂದು ಕಲರ್ ತಗೊಂಡ್ರೆ ಆ ಕಲರ್ ವಿಚಾರದಲ್ಲೇ ಸುಮಾರು ಮಾತಾಡ್ಬಹುದು. ನಮಗ್ ಬೇಕಾಗಿರೋದು ಇವತ್ತು ಇಷ್ಟೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ ಮನೆಗೆ ಒಳ್ಳೆಯ ಒಂದು ಸ್ಮಾರ್ಟ್ ಟಿವಿ, ಅದರಲ್ಲಿ ಎಲ್ಲ ಇರಬೇಕು, 4K ಇರಬೇಕು, ಆಂಡ್ರಾಯ್ಡ್ ಇರಬೇಕು, ನಿಮ್ಮ ಮನೇಲಿ ಯೂಟ್ಯೂಬ್, ಫೇಸ್ಬುಕ್ ಎಲ್ಲವೂ ಕೂಡ ಅದ್ರಲ್ಲಿ ಬರಬೇಕು. ಅಂದ್ರೂ ಕೂಡ ಕನೆಕ್ಟ್ ಆಗ್ಬೇಕದು ಫಸ್ಟ್ ಅಲ್ವಾ? ಸೊ ಇಂಟರ್ನೆಟ್ ಸೌಲಭ್ಯ ಇದ್ರೆ ಇವತ್ತು ಜಗತ್ತೇ ನಿಮ್ಮ ಮನೆ ಒಳಗಡೆ ನಲಿದಾಡುತ್ತೆ ಅಂತಾರಲ್ಲ, ಆ ರೀತಿ. ಸೊ ನಾವಿಲ್ಲಿಗೆ ಬಂದಾಗ ನೋಡಿ ನಮ್ಮದೇ ವಿಡಿಯೋ ಅವ್ರು ನೋಡ್ತಾ ಇದ್ರು. ಸೊ ಅದನ್ನು ಕೂಡ ನೋಡಿ ಖುಷಿ ಆಯಿತು ನಮಗೆ, ಯಾಕಂದರೆ ನಮ್ಮನ್ನ ಪ್ರೀತಿ ಇಟ್ಟು ಒಂದ್ಸಲ ಬನ್ನಿ ಅಂತ ಹೇಳಿದ್ರು. ಆದರೆ ನಾವೇ ಸ್ವಲ್ಪ ತಡವಾಗಿ ಮಧ್ಯಾಹ್ನ ನಂತರದಲ್ಲಿ ಬಂದ್ವಿ. ಆದರೆ ನಾನು ಬಂದಿರೋ ಉದ್ದೇಶ ಇಲ್ಲಿ ಒಂದಿಷ್ಟು ಆಫರ್ ಇದೆ ಅನ್ನೋದು ಗೊತ್ತಾಯಿತು, ಅದನ್ನು ನಿಮಗೆ ತೋರಿಸ್ಬೇಕು. ಜೊತೆಗೆ ನಿಮ್ಮ ಎಲ್ಲರ ಮನೆಯಲ್ಲೂ ಕೂಡ ಒಂದು ಟಿ ವಿ ಇರಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಇಲ್ಲಿಗೆ ಬಂದು ಇವರ ಒಂದು ಗೋಡೌನನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಇವ್ರ ಶೋರೂಮನ್ನು ಕೂಡ ಖಂಡಿತವಾಗಿ ತೋರಿಸ್ತೀನಿ. ನಿಮಗೆ ಇನ್ನೇ ಏನೇ ಡೌಟ್ಸ್ ಇದ್ರೂ ಕೂಡ ಇವ್ರ ನಂಬರನ್ನು ಏನು ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ನೇರವಾಗಿ ಮಾತಾಡಿ, ಇಲ್ಲ ವಾಟ್ಸಪ್ ಆದರೂ ನೀವು ಮಾಡಿದ್ರೆ ಅವ್ರು ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕು ಅದನ್ನು ಕೊಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ನಾವು ಇಲ್ಲಿಗೆ ಬಂದಾಗ ನಮಗೆ ಸರಿಯಾದ ಒಳ್ಳೆಯ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟ್ರಿ. ಬಹುಶಃ ಅದು ನಮ್ಮ ವೀಕ್ಷಕರಿಗೆ ತಲುಪಿಸೋದಕ್ಕೆ ನಾವು ಜವಾಬ್ದಾರರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಿಮಗೆ, ಆಮೇಲೆ ನಿಮ್ಮ ಸಂಸ್ಥೆಗೆ, ನಿಮ್ಮ ಎಲ್ಲ ವರ್ಕರ್ಸ್ಗೂ ಕೂಡ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಖಂಡಿತ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ನಿಮ್ಮ ಮನೆಯಲ್ಲೂ ಒಳ್ಳೆ ಟಿ ವಿ ಇರಬೇಕು, ಅದರಲ್ಲೂ ಸ್ಮಾರ್ಟ್ ಟಿವಿ, ಆ್ಯಂಡ್ರಾಯ್ಡ್ ಟಿವಿ ಅಂತ ನಾವು ಏನು ಕೇಳ್ತೀವಿ ಅದನ್ನು ಇರಬೇಕು ಅಂತಾನೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದು. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ, ಓಹ್ ಈ ಟಿ ವಿ ಯಾವ ರೀತಿ ವರ್ಕ್ ಮಾಡುತ್ತೋ ಏನೋ ಅನ್ನುವಂಥ ಡೌಟ್ಸ್ಗಳೆಲ್ಲ ಇದ್ದರೆ ಅವ್ರ ಶೋರೂಮ್ಗೆ ಡೈರೆಕ್ಟಾಗಿ ಭೇಟಿ ಕೊಡಿ. ಅಲ್ಲಿ ನಿಮಗೆ ಸೂಪರ್ವೈಸರ್ಗಳು ಸಿಗ್ತಾರೆ, ಅವರು ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.